ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯರನ್ನು ಹಿಡಿಯುವ ಬೆಸ್ತರು. ರೀಪ್ರಿಂಟ್ ಪುಟ 3307, ಪುಟದ ಸಂಖ್ಯೆ 137. ಕಪೆರ್ನೌಮು ಗಲಿಲಾಯ ಸಮುದ್ರ ತೀರದ ಹತ್ತಿರವಿರುವುದು. ನಾವು ಈ ಪಾಠದ ಮೂಲಕವಾಗಿ ತೀರ್ಮಾನಕ್ಕೆ ಬರುವ ಹಾಗೆ ಗಲಿಲಾಯ ಸಮುದ್ರವು ಒಳ್ಳೆಯ ಜಾತಿಯ ಮೀನುಗಳಿರುವ ಒಂದು ಸೊಗಸಾದ ಸಣ್ಣ ಸರೋವರವಾಗಿದ್ದು, ನಮ್ಮ ಕರ್ತನ ಜೊತೆಗಿನ ಸಂಬಂಧದ ದೆಸೆಯಿಂದ ಅದಕ್ಕೆ ಲೋಕಾಂತ್ಯದ ವಿಶೇಷವಾದ ಮನ್ನಣೆ ಗೌರವಗಳು ದೊರೆತಿವೆ. ನಜರೇತಿನಲ್ಲಿ ತಾನು ತಿರಸ್ಕೃತನಾದ ಬಳಿಕ ಯೇಸುವು ಕಪೆರ್ನೌಮಿನ ಈ ಸಮುದ್ರದ ತೀರಕ್ಕೆ ಬಂದನು. ಇಲ್ಲಿ ಅವನು ಭಿನ್ನವಾದ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟನು. ಕರ್ತನ ಮಾತುಗಳನ್ನು ಕೇಳಲು ಜನರು ಒತ್ತಾಗಿ ಆತನ ಮೇಲೆ ಬಿದ್ದುಕೊಂಡಿರುತ್ತಿದ್ದರು. ತನ್ನ ಮತ್ತು ಅವರ ಸೌಕರ್ಯದ ಸಲುವಾಗಿ ಯೇಸುವು ಜನರಿಗೆ ಫಲಕಾರಿಯಾಗಿ ಉಪದೇಶ ಮಾಡಲು ಸೀಮೋನ ಪೇತ್ರನಿಗೆ ಸೇರಿದ ದೋಣಿಯಲ್ಲಿ ಹತ್ತಿ ಕುಳಿತನು. ನಿಸ್ಸಂದೇಹವಾಗಿ ಜನರು ದಡದ ಮೇಲೆ ಕುಳಿತುಕೋ ಅಥವಾ ನಿಂತುಕೊಂಡೋ ಇದ್ದರು. ಸುವಾರ್ತೆಗಳು ನೀಡಿರುವ ವಿವರಗಳಲ್ಲಿ ನಮ್ಮ ಕರ್ತನು ಮಾಡಿದ ಉಪದೇಶದ ಬಹುಭಾಗಗಳು ಸಂರಕ್ಷಿಸಲ್ಪಡದೇ ಇರುವುದು ನಮಗೆ ಆಗಾಗ್ಗೆ ಆಶ್ಚರ್ಯಪಡುವಂತೆ ಮಾಡಿದೆ. ನಮಗೆ ದೊರೆತಿರುವುದೆಲ್ಲ ಅಪೂರ್ಣವಾದ ತುಣುಕುಗಳಾಗಿದ್ದು, ಅದರಲ್ಲಿ ಪ್ರಮುಖವಾದದ್ದು ಪರ್ವತ ಪ್ರಸಂಗ. ಯೇಸುವು ಮಾಡಿದ ಇತರ ಉಪದೇಶದ ವಿವರಗಳ ಬಗ್ಗೆ ಹೇಳುವುದಾದರೆ, ಅವು ಆತನು ಹೇಳಿದ ಸಾಮ್ಯಗಳ ಮತ್ತು ಗಾದೆ ಒಗಟುಗಳ ಸಂಕ್ಷಿಪ್ತವಾದ ಸಂಗ್ರಹಗಳು. ಇದಕ್ಕೆ ದೃಷ್ಟಾಂತವಾಗಿ ಪರಲೋಕದಿಂದ ಇಳಿದು ಬಂದ ರೊಟ್ಟಿಯು ನಾನೇ, ಇದನ್ನು ಯಾವನಾದರೂ ತಿಂದರೆ ಅವನು ಎಂದಿಗೂ ಸಾಯುವುದಿಲ್ಲವೆಂದು ಆತನು ಸಾರಿ ಹೇಳುವುದನ್ನು ಗಮನಿಸಿ, ಇದನ್ನು ಕೇಳಿದ ಅನೇಕರು ಇದು ಒಂದು ಕಠಿಣವಾದ ಮಾತು ಎಂದು ಹೇಳಿ ಆತನೊಡನೆ ಸಂಚಾರ ಮಾಡುವುದನ್ನು ಬಿಟ್ಟರು. ನಮಗೆ ದೊರೆತಿರುವ ಸುವಾರ್ತೆಯ ಬೋಧನೆಗಳಲ್ಲಿನ ಪ್ರಮುಖವಾದ ಅಂಶಗಳಾದ ಈಡು ನೀಡಿರುವ ವಿಷಯ, ಯೇಸುವಿನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ನಮಗೆ ಉಂಟಾಗುವ ನೀತಿ ನಿರ್ಣಯ, ನಮಗೆ ದೊರೆಯುವ ಪುತ್ರರ ಪದವಿ, ಹೊಸದಾಗಿ ಹುಟ್ಟುವಿಕೆ, ಪುನರುತ್ಥಾನ ಹಾಗೂ ಮೊದಲನೆಯ ಪುನರುತ್ಥಾನ ಮತ್ತು ನಂತರದಲ್ಲಾಗುವ ಬೇರೆ ಪುನರುತ್ಥಾನಗಳಿಗಿರುವ ವ್ಯತ್ಯಾಸಗಳು ಮುಂತಾದವುಗಳು. ಅಪೋಸ್ತಲರು ಬರೆದ ಪತ್ರಿಕೆಗಳ ಮೂಲಕವಾಗಿಯೂ ಮತ್ತು ಅಪೋಸ್ತಲರ ಕೃತ್ಯಗಳಲ್ಲಿ ನೀಡಿರುವ ಅವರ ಉಪದೇಶದ ವಿವರಗಳ ಮೂಲಕವಾಗಿಯೂ ಬಂದಿರುವಂಥವುಗಳು. ಇದು ಹೀಗಿರುವುದು ಏಕೆ? ಮುಂದಿನ ಜೀವನಕ್ಕೂ ಭಕ್ತಿಗೂ ಬೇಕಿರುವ ಪ್ರಾಮುಖ್ಯವಾದ ಆಜ್ಞಾ ಉಪದೇಶಗಳನ್ನು ನಮ್ಮ ಕರ್ತನ ಮಾತಿನ ಮೂಲಕವಾಗಿ ಏಕೆ ನಮಗೆ ದೊರಕಬಾರದು ಎಂದು ನಾವು ಮೊದಮೊದಲಲ್ಲಿ ವಿಸ್ಮಯ ಪಡುತ್ತಿದ್ದೆವು. ಆದರೆ ಮಾನವ ಕುಲದಲ್ಲಿ ಯಾರಾದರೂ ಪುತ್ರರಾಗಿ ತಂದೆಯಿಂದ ಅಂಗೀಕರಿಸಲ್ಪಟ್ಟು ಪುತ್ರ ಭಾವವನ್ನು ಪಡೆಯುವುದಕ್ಕೆ ಮೊದಲು ನಮ್ಮ ಕರ್ತನು ಈಡು ಬೆಲೆಯನ್ನು ನೀಡಬೇಕಾಗಿದ್ದುದು ಅಗತ್ಯವಾಗಿತ್ತೆಂಬುವುದು ಗ್ರಹಿಕೆಗೆ ಬಂದಂದಿನಿಂದ ನಮಗೆ ಈ ವಿಷಯವು ಸ್ಪಷ್ಟವಾಗಿ ಅರ್ಥವಾಯಿತು. ಈ ಸನ್ನಿವೇಶವನ್ನು ಇದು ಪೂರ್ಣವಾಗಿ ವಿವರಿಸುತ್ತದೆ. ಏಕೆಂದರೆ ಅದು ಪುತ್ರಭಾವವನ್ನು ಪಡೆಯದೆ ನಮಗೆ ಆತ್ಮೀಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಹೀಗಾಗಿಯೇ ಅಂದು ಯೇಸುವು ತಿಳಿಸಿದಂತೆ ತನ್ನ ಕಾಲದಲ್ಲಿ ಪರಲೋಕದ ಕಾರ್ಯಗಳ ವಿಷಯವಾಗಿ ಕೇಳಿದವರಿಗೆ ಅವುಗಳು ಸಾಮ್ಯಗಳು ಹಾಗೂ ಗಾದೆ ಒಗಟುಗಳಂತೆ ಮರೆಯಾಗಿದ್ದವು ಎಂಬುವುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಹೊಸದಾಗಿ ಹುಟ್ಟುವಿಕೆಯ ವಿಷಯವಾಗಿ ನಿಕೋದೇಮನಿಗೆ ಯೇಸುವು ಮಾಡಿದ ಉಪದೇಶವು ಅವನಿಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಈ ಸಂಬಂಧದಲ್ಲಿ ನಮ್ಮ ಕರ್ತನು ಆ ವಿಷಯವನ್ನು ಗಮನಿಸಿ ತಾನು ಬೋಧಿಸಿದುದು ಭೂಲೋಕದ ಕಾರ್ಯಗಳ ವಿಷಯವಾಗಿ ಪರಲೋಕದ ಕಾರ್ಯಗಳ ವಿಷಯವಾಗಿ ಅಲ್ಲವೆಂದು ಹೀಗೆ ಹೇಳಿದ್ದನು. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ಹೇಳುವಾಗ ನೀವು ನಂಬದೇ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ತನ್ನನ್ನು ಕೇಳುತ್ತಿರುವವರು ಪರಲೋಕದ ಕಾರ್ಯಗಳ ವಿಷಯವಾಗಿ ಅರ್ಥ ಮಾಡಿಕೊಳ್ಳಲು ಸಿದ್ಧರಿಲ್ಲವೆಂಬುದನ್ನು ಕಂಡ ನಮ್ಮ ಕರ್ತನು ತನ್ನ ಉಪದೇಶಗಳನ್ನು ಮುಖ್ಯವಾಗಿ ಭೂಲೋಕದ ಕಾರ್ಯಗಳ ವಿಷಯವಾಗಿ
ಸ್ವಾಮ್ಯಗಳು ಮತ್ತು ಗಾದೆಗಳ ಒಗಟುಗಳ ರೂಪದಲ್ಲಿ ಹೇಳಿದ್ದನು. ನಂತರದಲ್ಲಿ ಪವಿತ್ರಾತ್ಮನು ಆತನ ನಂಬಿಗಸ್ತರಿಗೆ ಇವುಗಳನ್ನು ಪ್ರಕಟಿಸಿದನು.